ಹುಟ್ಟಿದಾಗ ಜಾತಕ, ಸತ್ತಾಗ ಸೂತಕ, ಮಧ್ಯದಲ್ಲಿ ನಾಟಕ, ಇಷ್ಟೇ ಕಣ್ರಿ ಜೀವನ. ಗಂಧ ತಿಕ್ಕಿದಷ್ಟು ಸುಗಂಧ, ಕಬ್ಬು ಜಗಿದಷ್ಟು ಸಿಹಿ, ಚಿನ್ನ ಹೊಡೆದಷ್ಟು ಹೊಳಪು, ಜೀವನವು ಹಾಗೆ ನೋವು ಅನುಭವಿಸಿದಷ್ಟು ಸುಂದರ. ಕಾಲದ ಕೈಯಲ್ಲಿ ಗೊಂಬೆಯು ನೀನು, ಕಾಲದ ಎದುರಲ್ಲಿ ಕುರುಡನು ನೀನು, ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ. ಗೀಚುವ ಬ್ರಹ್ಮ ಗೀಚುವ ಮುನ್ನ ಯೋಚಿಸಲೇ ಇಲ್ಲ, ಹಣೆಯ ಮೇಲೆ ಕೆತ್ತಿದ ಮೇಲೆ ತಿದ್ದುವವರು ಯಾರಿಲ್ಲ, ಇದುವೇ ಜೀವನದ ಸತ್ಯ. ಗಾಳಿಗೆ ಗಾಳ ಹಾಕುವುದಕ್ಕೆ ಸಾಧ್ಯವಿಲ್ಲ, ಮುಳ್ಳಿನ ಗಿಡಕ್ಕೆ ಬಟ್ಟೆ ಒಣಗಾಕುವುದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಕೆಲವರಿಗೆ ಎಷ್ಟೇ ಒಳ್ಳೆಯದ ಮಾಡಿದರೂ ಅವರಿಂದ ಕೆಟ್ಟವರು ಅನಿಸಿಕೊಳ್ಳುವುದು ತಪ್ಪುವುದಿಲ್ಲ. ತನಗಾದ ಅನ್ಯಾಯವನ್ನು ಸಹಿಸುವವನು ಹೃದಯವಂತ, ಬೇರೆಯವರಿಗೆ ಅನ್ಯಾಯವಾಗದಂತೆ ನಡೆದುಕೊಳ್ಳುವವನು ಸಂಸ್ಕಾರವಂತ. ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಗೆ ಇರುತ್ತದೆ. ನಾನು ಶ್ರೇಷ್ಠ ಎನ್ನುವುದು ಅಹಂಕಾರ, ನಾನೇ ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ಹಾದಿಯಲ್ಲಿ ಚುಚ್ಚುವ ಮಾತನಾಡುವ ಜನರಿದ್ದಾರೆ. ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯುವುದವನ ಶವವನ್ನು ಮೂರು ಸುತ್ತು ಸುತ್ತಿ ಒಡೆದದ್ದು ಮಣ್ಣಿನ ಮಡಿಕೆಯೇ ಹೊರತು ಚಿನ್ನದ ಬೆಳ್ಳಿ ಬಂಗಾರವಲ್ಲ. ಸುಲಭದಿಂದ ಬಂದ ಹಣ ಸುಡುಗಾಡಿನ ದಾರಿ ತೋರಿದರೆ ಬೆವರಿ ಹರಿಸಿದ ಬಂದ ಹಣ ಬೆನ್ನೆಲುಬಾಗಿ ನಿಲ್ಲುತ್ತದೆ. ನೇರವಾಗಿ ಬೆಳೆದ ಮರಗಳಿಗೆ ಜಾಸ್ತಿ ದಿನ ಉಳಿಗಾಲವಿಲ್ಲ ಅನ್ನೋದು ಎಷ್ಟು ಸತ್ಯವೋ, ನೇರವಾಗಿ ಮಾತನಾಡುವ ಜನರೊಂದಿಗೆ ಯಾರೂ ಇರೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಮೊದಲೊಂದು ಕಾಲವಿತ್ತು, ಒಬ್ಬರ ಕಾಲಿಗೆ ನೆಟ್ಟಿರುವ ಮುಳ್ಳನ್ನು ಮತ್ತೊಬ್ಬರು ತೆಗೆಯಲು ಸಹಾಯ ಮಾಡುತ್ತಿದ್ದರು. ಈಗೊಂದು ಕಾಲವಿದೆ, ಒಬ್ಬರು ನಡೆಯುವ ದಾರಿಯಲ್ಲಿ ಮತ್ತೊಬ್ಬರು ಮುಳ್ಳು ಚೆಲ್ಲುತ್ತಾರೆ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯೇ ಇರುತ್ತದೆ. ದುಡ್ಡು ಇದ್ದರೆ ಅದು ಖರ್ಚು ಆಗುವವರೆಗೂ ಮಾತ್ರ ಬೆಲೆ ಇರುತ್ತದೆ, ಒಳ್ಳೆಯತನ ಇದ್ದರೆ ಸಾಯೋವರೆಗೂ ಮನಸ್ಸಿನಲ್ಲಿ ಜಾಗ ಇರುತ್ತದೆ. ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿಯಷ್ಟು ತಾಳ್ಮೆ ಲೇಸು. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ನಿಮಗೆ ತಲುಪುತ್ತೆ. ಶುಭ ದಿನ, ಶುಭವಾಗಲಿ. ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.